ಗಣಪತಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗುರು ಕೈವಾರ ತಾತಯ್ಯನವರನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಪ್ರವೇಶ ಬಲಿಜ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ. ಮೀಸಲಾತಿ ಕುರಿತು ತಮಗಾಗಿರುವ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನೆ. ಬಲಿಜ ಸಮಾಜದ ಹಲವಾರು ಮುಖಂಡರುಗಳು ನಾಯಕರುಗಳು ಉಪಸ್ಥಿತರಿದ್ದರು. ಕೂಡ ಒಟ್ಟಾಗಿ ಶೆಟ್ಟರ ಕುಟುಂಬ. ಶೆಟ್ಟರು ಅಂದ್ರೆ ಗಾಣಿಗೆ ಶೆಟ್ಟರು, ಕುಂಬಾರ ಶೆಟ್ಟರು, ಪದ್ಮಸಾಲಿ ಶೆಟ್ಟರು, ದೇವಾಂಗ ಶೆಟ್ಟರು, ಗುರುಜಿನ ಶೆಟ್ಟರು, ಒಗಟ್ ಶೆಟ್ಟರು, ಪದ್ಮಸಾಲಿ ಶೆಟ್ಟಿ ಆಗ್ಬೋದು, ಗಾಣಿಗೆ ಶೆಟ್ಟಿ ಆಗ್ಬೋದು. ಪದ್ಮದ ಜನಾಂಗವನ್ನ ಎರಡು ಗುಂಪಿನಲ್ಲಿ ಅನಿವಾರ್ಯ ಕಾರಣ ಅಂತ ನಮ್ಮ 2A ನಲ್ಲಿರ್ತಕ್ಕಂತ ಬಲಿಜ ಗುಂಪನ್ನ 2A ಬರೀ ಶೈಕ್ಷಣಿಕವಾಗಿ ಮಾತ್ರ ಮಾಡಿದ್ದಾರೆ. ಕಲ್ಯಾಣ ಅಂತ ಕರ್ನಾಟಕ ಪ್ರದೇಶದ ಬಲಿಜ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷ. ನಮ್ದು ಇವತ್ತು ಬಲಿಜ ಸಂಕಲ್ಪ ಇವತ್ತು 1994ರಲ್ಲಿ ಏಕಾಏಕಿ ಅಂದಿನ ಸರ್ಕಾರ ಭಾರತ ದೇಶದಲ್ಲಿ ಎಲ್ಲೇ ಆಗಲಿ 50%ಗಿಂತ ಜಾಸ್ತಿ ಮೀಸಲಾತಿ ಕೊಡಬಾರದು ಅಂತ ಅಷ್ಟೇ ಪರಿಶೀಲಿಸಿ ನೀವು ಸರಿಪಡಿಸಿ ಅಂತ ಕೊಡ್ತಾರೆ. ಅದನ್ನ ಸರ್ಕಾರ ಮತ್ತೆ ಬ್ಯಾಕ್ವರ್ಡ್ ಕಮಿಷನ್ಗೆ ಬರೀತಾರೆ. ಅವತ್ತು ಆ ಬರೆದಾಗ ಅವಾಗ ಹೇಳ್ತಾರೆ ಬ್ಯಾಕ್ವರ್ಡ್ ಕಮಿಷನ್ ನೀವು ತೆಗಿಬೇಕಾದ್ರೆ ನಮ್ಮ ರೆಕಮೆಂಡೇಶನ್ ಏನು ಕೇಳಿಲ್ಲ, ನೀವು ಏಕಾಏಕಿ ತೆಗೆದಿರೋದು ತಪ್ಪಾಗಿದೆ ಬಲಿಜ ಜನಾಂಗಕ್ಕೆ. ಇನ್ನ 35 ಅಂತ ಕರೆಕ್ಟ್ ಆಗಿ ಸೆನ್ಸಸ್ ಇಲ್ಲ, ಒಂದು 20 ಲಕ್ಷ ಜನ ಅಂತ ಇದೀವಿ ನಾವು. ಅವತ್ತಿನ 1000 ಕೊಟ್ಟಿದ್ದಾರೆ, ಅವ್ರೇನೋ ಕೊಡದೇ ಇದ್ರೆ ನಮ್ದಿನ್ನ 30 ಲಕ್ಷಾಂತರ ಜನ ನಾವು ಎಜುಕೇಶನ್ ನಮ್ಮ ಸಂಕಲ್ಪ ಮುಂದುವರ್ಸೆ. ಶ್ರೀರಾಮ್ ಸುಂದರ್ ರಾಜ್ಯಾಧ್ಯಕ್ಷ ಕರ್ನಾಟಕ ಪ್ರದೇಶ ಬಲಿಜ ಸಮೃದ್ಧಿ. ಏನು ವಿರುದ್ಧವಾಗಿ ನಾವು ಹೋಗಿಲ್ಲ, ನಾವು ಇದಕ್ಕೆ